ಸಂಕಷ್ಟದಲ್ಲಿರ್ತಕ್ಕಂತ ಹೆಣ್ಣು ಮಕ್ಕಳು ನನ್ನ ಮುಂದೆ ಬಂದು ಕಣ್ಣಲ್ಲಿ ನೀರಾಗ್ತಕ್ಕಂತದ್ದನ್ನ ಪ್ರತಿದಿನ ನಾನು ನೋಡ್ತಾ ಇದ್ದೇನೆ. ನಾನು ಕೈನಲ್ಲಿ ಎಷ್ಟು ದುಡ್ಡನ್ನ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ? ನನ್ನ ಸ್ವಂತ ದುಡ್ಡನ್ನು ನಾನೇನು ದೊಡ್ಡ ಕೈಗಾರಿಕೋದ್ಯಮಿಯಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ದೊಡ್ಡ ದೊಡ್ಡ ಶಿಕ್ಷಣ ಸಮೂಹದ ಸಂಸ್ಥೆಗಳನ್ನು ನಾನು ಏನಿಲ್ಲ. ನಾನು ಒಬ್ಬ ರೈತನಾಗಿ ಕೇತಗನಹಳ್ಳಿ ಅಂತ ಕೃಷಿಯ ಒಂದು ಕೆಲಸ ಏನು ಮಾಡ್ತಾ ಇದ್ದೇನೆ. ಇವತ್ತು ನಿಮ್ಮ ಕಷ್ಟಗಳಿಗೆ ನಾನು ಏನಾದರೂ ಒಂದು ಶಾಶ್ವತವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟು ನಿಮ್ಮ ಬದುಕನ್ನ ಇವತ್ತು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನ ಈ ನಾಡಿನಲ್ಲಿ ಆ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿಗೆ ನೀವು ಆಶೀರ್ವಾದ ಮಾಡಿ ಒಂದು ಅವಕಾಶ ಕೊಡಿ. 5 ವರ್ಷದಲ್ಲಿ ಇದೆಲ್ಲ ಕಾರ್ಯಕ್ರಮಗಳಿಗೆ ನಾನು ಸಂಪೂರ್ಣವಾಗಿ ನಿಮ್ಮ ರಕ್ಷಣೆ ಕೊಡದೇ ಇದ್ರೆ ಮತ್ತೆಂದು ನಿಮ್ಮನ್ನ ಮತ ಕೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಲ್ಲ, ಈ ಪಕ್ಷವನ್ನು ವಿಸರ್ಜನೆ ಮಾಡಿದೆ. ಇದು ನನ್ನ ಸವಾಲು. ಈ ಸವಾಲು ಏನಿದೆ, ಇದು ನಿಮ್ಮ ಬದುಕಿಗೆ ನಾನು ನಿಮ್ಮ ಮುಂದೆ ಇವತ್ತು ಈ 135 ದಿನಗಳ ಕಾಲ ಈ ರಾಜ್ಯದ ಹಳ್ಳಿ ಹಳ್ಳಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ನನ್ನ ಕಾರ್ಯಕ್ರಮಗಳ ಬಗ್ಗೆ ಜನತೆ ಮುಂದೆ ವಿವರಣೆ ಕೊಡ್ತೇನೆ. ನಿಮಗೆ ವಿಶ್ವಾಸ ಇದ್ರೆ ನಾನು ಏನೋ ಒಂದು ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಎಲ್ಲಿಂದ ದುಡ್ಡು ತರ್ತಾನೆ? ಇವನ ಕೈಯಲ್ಲಿ ಇದು ಅಧಿಕಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇವನು ಸುಳ್ಳು ಹೇಳ್ತಾನೆ ನಂಬೇಡಿ ಎಂದು. ಆದರೆ ಕೇವಲ 14 ತಿಂಗಳ ಆ 37 ಜನ ಶಾಸಕರನ್ನೇ ನಮ್ಮ ಪಕ್ಷದಲ್ಲಿ ಏನು ಗೆದ್ದಿದ್ರು, ಕೇವಲ 37 ಜನ ಶಾಸಕರನ್ನ ಇಟ್ಟುಕೊಂಡು ಮತ್ತೊಂದು ಪಕ್ಷ ನನಗೆ ಸಹಕಾರ ಕೊಡದೇ ಇದ್ರು, ಕೇವಲ 14 ತಿಂಗಳಲ್ಲಿ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾವನ್ನ 26 ಲಕ್ಷ ಕುಟುಂಬಗಳಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು. ಇದು ನಾನು ಮಾಡಿದಂಥ ತಪ್ಪ. ಇವತ್ತು ಮಾತೆತ್ತಿದರೆ 40% 50% ಚರ್ಚೆ ನಡೀತಾ ಇದೆ, ಸರ್ಕಾರದ ದುಡ್ಡನ್ನು ಹೊಡಿತಾ ಇದ್ದಾರೆ ಅಂತ. ನಾನು ರೈತರು ಸಾಲ ಮನ್ನಾಗೆ 25,000 ಕೋಟಿ ಹಣವನ್ನು ಹೊಂದಿಸ್ಕೊಟ್ಟನಲ್ಲ 14 ತಿಂಗಳಲ್ಲಿ, ಅದೇ ದುಡ್ಡನ್ನ ನನ್ನ ರೈತರಿಗೆ ನಾನೇನಪ್ಪ ಮಾಡಲಿ? ನನಗೆ ಸಂಪೂರ್ಣ ಬಹುಮತ ಕೊಡಲಿಲ್ಲ, ನೀವು ಸಾಲ ತೀರಿಸ್ಲಿಕ್ಕೆ ಕಾಂಗ್ರೆಸ್ನವ್ರು ಒಪ್ತಾ ಇಲ್ಲ ಅಂತ ಹೇಳಿ ಆ 25,000 ಕೋಟಿನ ಇವರಿಗೆ ಸಿಸ್ಟಮ್ ಏನು ಇಟ್ಕೊಂಡವರಲ್ಲ, ಯಾವುದೋ ಒಂದು ರಸ್ತೆ ಕೆಲಸ ಮಾಡ್ತೀವಿ, ಯಾವುದೋ ಕೆರೆ ಕಟ್ಟೆ ಕಟ್ತೀವಿ ಅಂತ ಹೇಳಿ 40% ದುಡ್ಡು ಹುಡ್ಕೊಂಡು ಹೊರಟವ್ರೆ ಅಂತ ಹೇಳಿ ದಿನ ಜಾಗೃತಿ ಹೊಡ್ಕೊಂಡು ಹೊರಟವರಲ್ಲ. ಇವರು ಆ 40% ತಗೊಂಡಿದ್ರೆ ನಾನು 25,000 ಕೋಟಿಲಿ ಎಷ್ಟಾಗ್ತಿತ್ತು? ಸುಮಾರು 8,000 ಕೋಟಿ. ಆ 8,000 ಕೋಟಿಲಿ ನನ್ನ ಕ್ಯಾಂಡಿಡೇಟ್ಗಳಿಗೆ ಮಂಜಣ್ಣಂತರಿಗೆ ಬಾರ ಎಲ್ಲೇ ಮಂಜಣ್ಣ ತಗೊಂಡೋಗ ಒಂದು 50 ಕೋಟಿನ ಜನಕ್ಕೊಂದು 3,000 4,000 ಒಂದು ಊಟಕ್ಕೆ ಕೊಡು, ಊಟ ಹಾಕ್ಸ್ಕೊಂಬ ಅಂತ ಹೇಳ್ಬೋದಾಗಿತ್ತು. ಆ ಕೆಲಸ ನಾನು ದ್ರೋಹ ಮಾಡಿಲ್ಲ, ನಿಮಗೆ ಯಾವುದೇ ತಪ್ಪು ಮಾಡಿಲ್ಲ. ನಿಮ್ಮ ಬದುಕು ಚುನಾವಣೆಯಲ್ಲಿ ಯಾರೋ 2,000 1,000 ಕೊಡ್ತಾರೆ ಅಂತ ಹೇಳಿ ನಿಮ್ಮ ಬದುಕನ್ನ ಹಾಳು ಮಾಡ್ಕೋಬೇಡಿ. 75 ವರ್ಷ ಸ್ವಾತಂತ್ರ್ಯ ಬಂದು ಇವತ್ತು ಸಹ ನನ್ನ ತಾಯಂದ್ರ ಹಳ್ಳಿನಲ್ಲಿ ನೀವು ಬದುಕ್ತಕ್ಕಂಥ ಪರಿಸ್ಥಿತಿಗಳು, ಹಳ್ಳಿ ಒಂದರಲ್ಲ ಬೆಂಗಳೂರು ನಗರದಲ್ಲಿ ಕೆಲವು ಬಡಾವಣೆಗಳಿಗೆ ಹೋಗಿ ನೋಡಿದ್ರೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬದುಕ್ತಾ ಇದ್ದಾರೆ ಈ ನಾಡಿನಲ್ಲಿ ಈ ನಮ್ಮ ತಾಯಂದ್ರು. ಇದಕ್ಕೆ ಶಾಶ್ವತವಾದ ಪರಿಹಾರ ಜನತಾ ದಳ ಅಂತಕ್ಕಂಥದ್ದನ್ನ ಮರೆಯಬೇಡಿ. ಒಂದು ಅವಕಾಶವನ್ನು ನೀವು ಈ ಪಕ್ಷಕ್ಕೆ ನೀಡಿದರೆ 5 ವರ್ಷದಲ್ಲಿ ನಿಮ್ಮ ಬದುಕನ್ನ ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾನು ಸರಿಪಡಿಸ್ಕೊಡದೇ ಇದ್ರೆ ಮತ್ತೆಂದು ನಿಮಗೆ ನಾನು ಮುಖ ತೋರಿಸಲ್ಲ. ಇದು ನನ್ನ ಸವಾಲಿದೆ. ನಾನು ಕೇವಲ ಮುಖ್ಯಮಂತ್ರಿ ಆಗಲಿಕ್ಕೆ ನಿಮ್ಮ ಹತ್ರ ಇವತ್ತು ಇಷ್ಟು ಗಂಟೆ ರಾತ್ರಿ ನಿಮ್ಮನ್ನೆಲ್ಲ ನಿದ್ದೆ ಮಾಡಲಿಕ್ಕೆ ನೀವು ಹೋಗ್ಬೇಕಂತ ಸಂದರ್ಭದಲ್ಲಿ ನಿಮ್ಮನ್ನು ಕೂರಿಸ್ಕೊಂಡು ಈ ಮಾತು ಹೇಳಬೇಕಾಗಿಲ್ಲ. ನಾನು ಒಂದು ಕಡೆ ಆರಾಮಾಗಿರ್ಬಹುದು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ನಾನು ಮತ್ತೊಮ್ಮೆ ಅಧಿಕಾರ ಕೇಳಿದ್ದು ನನ್ನ ಬದುಕಿಗಲ್ಲ, ನಿಮ್ಮಗಳ ಬದುಕಿಗೆ. ಇವತ್ತೇನು ಸಂಕಷ್ಟದಲ್ಲಿದ್ದೇನೆ, ನಿಮ್ಮ ಬದುಕನ್ನ ಕಟ್ಕೊಡ್ಲಿಕ್ಕೋಸ್ಕರವಾಗಿ ಈ ಶ್ರಮ ಪಡ್ತಾ ಇದ್ದೇನೆ. ಈ ನಾನು ಪಡ್ತಿರ್ತಕ್ಕಂಥ ಶ್ರಮ ನೀವು ಆಶೀರ್ವಾದ ಮಾಡಿದ್ರೆ ಅದಕ್ಕೊಂದು ಬೆಲೆ ಇದೆ. ಇಲ್ಲದೆ ಇದ್ರೆ ನನ್ನ ಬಾಯಿನಲ್ಲಿ ಹೇಳ್ತಾ ಹೋಗ್ತಿರ್ತೇನೆ, ಅಧಿಕಾರ ಬರದೇ ಇದ್ರೆ ನಿಮ್ಮ ಬದುಕನ್ನು ಕಟ್ಕೊಡ್ಲಿಕ್ಕೆ ನನ್ನ ಕೈಲಿ ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲ ರೀತಿಯಲ್ಲಿ ನಿಮ್ಮ ಮುಂದೆ ಕಳಕಳಿಯ ಮನವಿ ಮಾಡ್ತೇನೆ. ನಿಮಗೆ ವಿಶ್ವಾಸ ಇದ್ರೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಒಂದು ಅವಕಾಶ ನೋಡೋಣ. ಏನು ಮಾಡ್ತಾನೆ 5 ವರ್ಷದಲ್ಲಿ ಇವನು ಕೆಲಸ ಮಾಡ್ತಾನೋ ಇಲ್ಲೋ ಅಂತಕ್ಕಂಥ ಪರೀಕ್ಷೆ ಮಾಡ್ಲಿಕ್ಕಾದ್ರು ಒಂದು ಅವಕಾಶವನ್ನ ಈ ಪಕ್ಷಕ್ಕೆ ಕೊಡಿ. 5 ವರ್ಷದಲ್ಲಿ ನನ್ನ ಕಾರ್ಯಕ್ರಮಗಳು ಇಡೀ ದೇಶ ನೋಡ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನ ಕಟ್ಕೊಡ್ತಕ್ಕಂಥದ್ದು ನನ್ನ ಸವಾಲು ಸ್ವೀಕಾರ ಮಾಡಿ ನೋಡ್ತೀನಿ. ಇವತ್ತು ನಿಮ್ಮ ಆಶೀರ್ವಾದವನ್ನ ನೀಡಿ ಅಂತ ಹೇಳಿ ಮನವಿ ಮಾಡ್ತಾ ನಮ್ಮ ಸ್ತ್ರೀ ಶಕ್ತಿ ಸಂಘದ ನನ್ನ ತಾಯಂದ್ರಿಗೆ ನಿಮ್ಮ ಈ ಒಂದು ಬೇಡಿಕೆಗಳೇನಿದೆ ಇದೆಲ್ಲ ಏನು ಈಡೇರಿಸ್ತಕ್ಕಂಥದ್ದು ಅಂತ ಒಂದು ದೊಡ್ಡ ಕೆಲಸ ಏನಲ್ಲ.
ನನಗೆ 5 ವರ್ಷ ಸರ್ಕಾರ ನೆಂದು ಮಾಡಲಿಲ್ಲ ಮೊದಲು 2006 ರಲ್ಲಿ ಕೇವಲ 18 ತಿಂಗಳು ಮತ್ತೊಂದು ಪಕ್ಷದ ಬೆಂಬಲದಿಂದ ಸರ್ಕಾರ ಮಾಡಬೇಕಾಯಿತು ಸಾರಾಯಿ ನಿಷೇಧ ಮಾಡಿದೆ ಗ್ರಾಮೀಣ ಪ್ರದೇಶದ ನನ್ನ ತಾಯಂದಿರು ಹಲವಾರು ಕಡೆ ಕಣ್ಣಲ್ಲಿ ನೀರು ಹಾಕಿದ್ರು ಆ ಸಾರಾಯಿ ಕುಡಿದು ನಮ್ಮ ಕುಟುಂಬಗಳು ಹಾಳಾಗಿದ್ದಾವೆ ಸಾರಾಯಿ ನಿಲ್ಲಿಸು ಅಂತ ಹೇಳಿದ್ರು ನಿಮ್ಮ ಗೌರವ ಕೊಟ್ಟ ನನ್ನ ತಾಯಂದಿರ ಒಂದು ಬೇಡಿಕೆ ಹಲವಾರು ಒತ್ತಡಗಳು ಇದ್ದರು ಸಾರಾಯಿಯನ್ನ ಈ ರಾಜ್ಯದಲ್ಲಿ ಸಂಪೂರ್ಣ ಬಂದ್ ಮಾಡಿದ್ರು ಆ ಕೆಮಿಕಲ್ಸ್ ನ ಹಾಕಿ ಆ ಸಾರಾಯಿ ಅಂತ ಹೇಳಿ ಕೊಟ್ಟು ನಿಮ್ಮ ಕುಟುಂಬದಲ್ಲಿ ಸಾವು ನೋವುಗಳನ್ನು ನೋಡ್ತಾ ಇದ್ದೀರಿ ನೀವು ನಿಮ್ಮ ಕುಟುಂಬದಲ್ಲಿ ಹಿಂಸೆಗಳನ್ನು ನೋಡ್ತಾ ಇದ್ದೀರಿ ನಿಲ್ಲಿಸ್ತೇ ಅದನ್ನ ಲಾಟರಿ ಈ ರಾಜ್ಯದಲ್ಲಿ ಹಲವಾರು ಕುಟುಂಬದವರು ಲಾಟರಿ ಒಂದು ವ್ಯಾಮೋಹದಲ್ಲಿ ಮನೆ ಮಠ ಕಳಕೊಂಡಿದ್ರು ಆ ಒಂದು ಲಾಟರಿಯನ್ನು ಸಂಪೂರ್ಣವಾಗಿ ರಾಜ್ಯದಲ್ಲಿ ನಿಷೇಧ ಮಾಡಿದ್ರು ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದೇವೆ ದಯವಿಟ್ಟು ನನ್ನ ಒಂದು ಕಾರ್ಯಕ್ರಮಗಳು ನಾನು ಯಾರ ಪರವಾಗಿದ್ದೇನೆ ನಾನು ಯಾವ ರೀತಿ ಮುಖ್ಯಮಂತ್ರಿ ಕೆಲಸ ನಿರ್ವಹಣೆ ಮಾಡಿದ್ದೇನೆ ಇದೆಲ್ಲ ನಿಮ್ಮ ಕಣ್ಣ ಮುಂದೆ ಇದೆ ದಯವಿಟ್ಟು ಒಂದು ಅವಕಾಶವನ್ನ ಈ ಪಕ್ಷಕ್ಕೆ ತಾವು ನೀಡಬೇಕು ಅಂತಕಂತದನ್ನ ಇಲ್ಲಿ ಏನು ಹೇಳಲಿಕ್ಕೆ ಬಂದಿದ್ದೇನೆ ನೀವೆಲ್ಲ ಇಷ್ಟೊತ್ತಾದರೂ ನನಗೆ ಏನು ಅಧಿಕಾರ ಇಲ್ಲ ಈಗ ನಾನು ಏನು ಹೇಳ್ತೀನಿ ಅಂತಕಂತದನ್ನ ಇವತ್ತೇನ ಬಂದಿದ್ದಾನೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಏನು ಹೇಳಬಹುದು ಅಂತಕಂತದನ್ನ ಇವತ್ತು ನನ್ನಿಂದ ತಿಳ್ಕೊಳ್ಳಿಕ್ಕೋಸ್ಕರ ಏನು ಬಂದಿದ್ದೀನಿ ದಯವಿಟ್ಟು ನಿಮ್ಮ ಆಶೀರ್ವಾದ ಇವತ್ತು ಈ ನಾಡನ್ನ ಕಟ್ಟಲಿಕ್ಕೆ ಈ ನಾಡಿನ ಜನರ ಬದುಕನ್ನ ಸರಿಪಡಿಸಲಿಕ್ಕೆ ತೀರ್ಮಾನ ಮಾಡಿ ಅಂತಕಂತ ಮತ್ತೊಮ್ಮೆ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದಸಿನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ